ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರ್ತಕ್ಕಂಥದ್ದು ವಿಶ್ವದ ಮನ್ನಣೆ ಪಡೆದಂತಹ ನಮ್ಮ ಬೆಂಗಳೂರಿನ MG ರೋಡ್ಗೆ. MG ರೋಡಲ್ಲಿ ಎಲ್ಲನೂ ಸ್ಪೆಷಲ್ಲೇ, ಅಂಥದ್ದೇ ಒಂದು ಸ್ಪೆಷಲ್ ಜಾಗಕ್ಕೆ ಇವತ್ತು ಬಂದಿರೋದು. ನಮ್ಮ RCB ಬಾರ್ ಆ್ಯಂಡ್ ಕೆಫೆ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. ಕೇರಳ ಸ್ಟೈಲ್ ರೆಸ್ಟೋರೆಂಟ್ ಇದು. ಈ ರೆಸ್ಟೋರೆಂಟ್ ಹೆಸರು ಪ್ಯಾರಾಗಾನ್ ಅಂತ. ನಮ್ಮ ಬೆಂಗಳೂರಿನ ಇನ್ನೊಂದು ವಿದ್ಯಾರ್ಥಿ ಭವನ ಅಂತ ಹೇಳ್ಬೋದು. ಯಾಕೊತ್ತಾ, ಇಲ್ಲೂ ಸಹ ಒಳಗಡೆ ಹೋಗೋದಕ್ಕೆ ಒಂದು ಕ್ಯೂ ಇರುತ್ತೆ, ತುಂಬಾ ರಶ್ ಇರುತ್ತೆ. ಇದೊಂದು ರೆಸ್ಟೋರೆಂಟ್, ಇದು ಸ್ಟಾರ್ಟ್ ಆಗಿದ್ದು ರೀಸೆಂಟ್ ಆಗಿ ತುಂಬ ಒಂದು 15 ಡೇಸ್ ಆಗಿರ್ಬೋದು ಅಷ್ಟೇ. ಈ ಒಂದು ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದು ನನ್ನ ಒಂದು ಹಳೇ ಗ್ಯಾಂಗ್ ಜೊತೆ, ಅಂದರೆ ಹಳೆ ಕಂಪ್ನಿಯ ಎಲ್ಲ ಫ್ರೆಂಡ್ಸು ಒಟ್ಟಾಗಿದ್ದು ಅವತ್ತು. ಕೊನೆಗೂ ಹರಸಾಹಸ ಮಾಡಿ ಒಳಗಡೆ ನುಗ್ಗಿದ್ದಾಯ್ತು. ಅಲ್ಲಿ ಮೆನು ಕೊಟ್ಟರು, ಆಲ್ಮೋಸ್ಟ್ ಎಲ್ಲ ಕೇರಳ ಸ್ಟೈಲಲ್ಲೇ ಇತ್ತು. ಒಂದು ಓದೋಕ್ಕಂತೂ ಆಗಲೇ ಇಲ್ಲ. ಗೊತ್ತಿರೋರೆಲ್ಲ ಆರ್ಡ್ರ್ ಮಾಡಿದ್ರು, ಯಾವ್ದಾದ್ರು ಬೇಕು, ಯಾವ್ದಾದ್ರು ಚೆನ್ನಾಗಿರುತ್ತೆ ಅದೆಲ್ಲ ಗೊತ್ತಿದ್ದವರು ಆರ್ಡ್ರ್ ಮಾಡಿ ನಾವು ಚೆನ್ನಾಗಿ ಮುಕ್ಕಿದ್ವಿ. ಆರ್ಡ್ರು ಕೊಡ್ತಾ ಇದ್ದಂಗೆ ಸ್ಟಾರ್ಟರ್ಗಳು ಬಂತು. ಇದು ಕಿಂಗ್ ಫಿಶ್ ಕರಿ ಅಂತ, ಹೆಸರಿಗೆ ತಕ್ಕಂಗೆ ಕಿಂಗೇ ಇರುವುದು, ಸಖದಾಗಿತ್ತು. ವೆಜ್ಜಲ್ಲಿ ಕಡಾಯಿ ವೆಜಿಟೇಬಲ್ ಇತ್ತು, ಪನ್ನೀರ್ ಎಲ್ಲ ಕೇರ ಮಾಡ್ತಾರಲ್ಲ ಅದು. ಇನ್ನು ಇದ್ರ ಹೆಸರು ಅಂತೂ ಓದಕ್ಕೆ ಬರ್ತಿಲ್ಲ, ಓದ್ಕೋಬಿಡಿ ಹಂಗೆ. ಇನ್ನು ಫ್ರಾನ್ಸ್ ಇತ್ತು, ಫ್ರಾನ್ಸ್ ತವಾ ಫ್ರೈ ಇದು. ಅದಾದಮೇಲೆ ಇದು ಗೋಬಿ ಕುಂಜಿಪುರಿ ಅಂತ, ಎಂತೆಲ್ಲ ಮಾಡ್ತಾರೆ ಗುರು. ಹಾಂ, ಸ್ಟಾರ್ಟರ್ ಮುಗಿದಿದ್ದಾಗೆ ಬಂದಿದ್ದು ನಮ್ಮ ಕೇರಳ ಸ್ಟೈಲ್ ಪರೋಟ. ಕೇರಳ ಪರೋಟ ಅಂದರೆ ಅದು ಸ್ಟಫಿಂಗೇ ಬೇರೆ ಥರ ಇರುತ್ತೆ. ಇನ್ನು ಇದ್ರ ಜೊತೆಗೆ ಫಿಶ್ ಮ್ಯಾಂಗೋ ಕರಿ ಅಂತೆ, ಮಾವಿನ ಹಣ್ಣು ಹಾಕ್ಬಿಟ್ಟು ಮಾಡೋರೆ. ಕಲರ್ ನೋಡಿದರೆ ಮಾವಿನ ಹಣ್ಣು ಹಾಕೋರೆ ಅಂತ ಹೇಳಬೇಕು, ಆದರೆ ಟೇಸ್ಟ್ ನೋಡಿದರೆ ಮಾತ್ರ ಮಾವಿನಕಾಯಿ ಹಾಕಿರಬೇಕು. ಸಖತ್ತಾಗಿತ್ತು ಮಾತ್ರ, ಡಿಫ್ರೆಂಟಾಗಿ. ಇದು ಬಂಗುಡೆ ಮೀನು ಅನಿಸುತ್ತೆ, ಚೆನ್ನಾಗಿತ್ತು ಮಾತ್ರ ಈ ಟೇಸ್ಟ್ ಮಾತ್ರ. ನೆಕ್ಸ್ಟ್ ಬಂದಿದ್ದು ಶರಿ ಫಿಶ್ ಫ್ರೈ ಅಂತ. ಒಂದು ಇಡೀ ಫಿಶ್ನ ಫ್ರೈ ಮಾಡಿಬಿಟ್ಟು ಅದ ಮೇಲೆ ಮಸಾಲೆ ಎಲ್ಲ ಹಾಕಿ, ಡಿಫ್ರೆಂಟ್ ಆಗಿರೋ ಮಸಾಲೆ ಎಲ್ಲ ಹಾಕಿ ಕೊಟ್ಟಿದ್ದು, ತುಂಬ ಚೆನ್ನಾಗಿದೆ ಮಾತ್ರ ಇದು ಟೇಸ್ಟು. ನೆಕ್ಸ್ಟ್ ಮೇನ್ ಕೋರ್ಸಲ್ಲಿ ಬಂದಿದ್ದು ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ, ಚಿಕನ್ ಬಿರಿಯಾನಿ ಮಾತ್ರ ಗಿರೇಸ್ ಇದ್ದಂಗಿದೆ ಮಾತ್ರ. ಇನ್ನು ಇದು ಇವರ ಲೈವ್ ಕಿಚನ್, ಅಂದರೆ ಏನೇನು ಅಡುಗೆ ಮಾಡ್ತಾರೆ ಎಲ್ಲ ನೋಡ್ಬೋದು ಸಹ ನಾವು, ಬೇರೆ ಎಲ್ಲ ಹೋಟೆಲ್ಗಳಲ್ಲಿ ನೋಡೋಕೆ ಸಿಗಲ್ಲ. ನೀವೇನಾದರೂ ನಿಮ್ಮ ಗ್ಯಾಂಗ್ ಜೊತೆ ಲಂಚ್ಗೆ ಏನಾದ್ರು ಪ್ಲ್ಯಾನ್ ಮಾಡಿದರೆ ಇದೇ ಒಂದು ರೆಸ್ಟೋರೆಂಟ್ನ ಚೂಸ್ ಮಾಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.